ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ನೋಡ್ತಾ ಇರೋಂಥದ್ದು ಬೆಂಗಳೂರು ಜಿ ಕೆ ವಿ ಕೆ ಕೃಷಿ ಮೇಳ. ಇದರಲ್ಲಿ ನೋಡ್ತಾ ಇರೋಂಥದ್ದು ವಿದೇಶಿ ಮತ್ತು ದೇಶಿ ಹಣ್ಣಿನ ಗಿಡಗಳು, ನರ್ಸರಿ ಗಿಡಗಳು. ಇಲ್ಲಿ ಎಲ್ಲ ರೀತಿಯಾದಂಥ ಹಣ್ಣಿನ ಗಿಡಗಳು ಮತ್ತು ವಿದೇಶಿ ಹಣ್ಣಿನ ಗಿಡಗಳು ಮತ್ತು ಅಲಂಕಾರಿಕ ಗಿಡಗಳು ಮತ್ತು ಇಂಡೋರ್ ಮತ್ತು ಟೆರೆಸ್ ಗಾರ್ಡನ್ನಲ್ಲಿ ಬೆಳೆಯುವಂತಹ ಗಿಡಗಳನ್ನು ಇಲ್ಲಿ ಪ್ರದರ್ಶನ ಇಡಲಾಗಿದೆ, ನೋಡ್ಬೋದು. ಅಲ್ಲಿ ಆ ಗಿಡದ ಹತ್ರ ಕೂಡ ಗಿಡದ ಬೆಲೆ ಕೂಡ ಅಲ್ಲೇ ಬರೆದಿದ್ದಾರೆ, ನೀವು ನೋಡ್ಬೋದು. ಅಲ್ಲಿ ನಿಮ್ಗೆ ನೋಡಿದ್ರೆ ನಿಮ್ಗೆ ಬೆಲೆನೂ ಕೂಡ ಅಲ್ಲೇ ಗೊತ್ತಾಗುತ್ತೆ, ಆ ಗಿಡದ ನೇಮು ಮತ್ತು ಆ ಗಿಡದ ರೈಟು ಕೂಡ ಅಲ್ಲೇ ಬರೆದಿದ್ದಾರೆ. ಈ ಗಿಡ ಬಂದು ಅಂಜೂರ, ಬೆಲೆ ಬಂದು 150 ರೂಪಾಯಿ ಅಂತ ಹೇಳಿದ್ರು. ಇದು ಬುಷ್ ಆರೆಂಜು, ರೈಟ್ ಬಂದು 250 ರುಪೀಸು. ಜಾಯ್ಕಾಯಿ ಗಿಡಗಳು ನೀವು ನೋಡ್ಬೋದು, ಗಿಡ ರೇಟ್ ಬಂದು 150 ರೂಪಾಯಿ. ಲಕ್ಷ್ಮಣ ಫಲ ಅದು ಕೂಡ 100 ರೂಪಾಯಿ ರೇಟು. ಲಾಂಗನ್ ಗಿಡಗಳು ತುಂಬ ರೇಟ್ ಜಾಸ್ತಿ, 1200 ರೂಪಾಯಿ ಹೇಳ್ತಿದ್ರು. ಮತ್ತು ಇದು ಬನಾನಾ ಸಪೋಟ ಇದು ಕೂಡ 150 ರೂಪಾಯಿ ರೇಟು. ಇದು ಬಾಂಗ್ಲಾದೇಶದ್ದು ಬನಾನಾ ಸಪೋಟ. ಇದು ಬಂದು ನಮ್ಮ ಲೋಕಲ್ ವೆರೈಟಿ ಕ್ರಿಕೆಟ್ ಬಾಲು, ಅದು 250 ರೂಪಾಯಿ. ಇದು ಬಂದು ಜಾವಾ ಪ್ಲಮ್ ಅಂತ, ಇದ್ರ ಬೆಲೆ 350 ರುಪೀಸ್ ಅಂತ ಹೇಳ್ತಿದ್ರು. ಇಲ್ಲಿ ನೋಡ್ಬೋದು, ಇಲ್ಲಿ ಮಾವಿನ ವಿವಿಧ ಜಾತಿಯ ಮಾವಿನ ಗಿಡಗಳಿದ್ದಾವೆ. ಇದು ರೆಡ್ ಚೆಕೋತ, ರೇಟ್ ಬಂದು 350 ಅಂತ ಹೇಳ್ತಿದ್ರು. ಹಲಸು, ಹಲಸು ಇನ್ನು ಯಾವುದೇ ತೊಗೊಂಡ್ರು 250 ರುಪೀಸ್ ಅಂತ ಹೇಳ್ತಾ ಇದ್ರು. ರಂಬೂಟಾನ್ ಗಿಡ ಬಂದು 350-400 ರುಪೀಸ್ ತವರೆಗೂ ಹೇಳ್ತಾ ಇದ್ರು. ಇನ್ನು ಸೀಬೆಗಳಲ್ಲಿ ತುಂಬ ವೆರೈಟೀಸ್ ಇದ್ದವು, ರೈಟ್ ಕೂಡ ತುಂಬ ಜಾಸ್ತಿನೇ ಹೇಳ್ತಾ ಇದ್ರು. ನಾರ್ಮಲ್ ನರ್ಸರಿಗಿಂತೂ ತುಂಬ ರೈಟ್ ಜಾಸ್ತಿ ಹೇಳ್ತಾಯಿದ್ರು. ಈ ಬ್ಲೂಬೆರಿ ಬಂದು 350 ರುಪೀಸ್ ಹೇಳ್ತಿದ್ರು. ನಾರ್ಮಲ್ಲಾಗಿ ಗೋವಾ ಪ್ಲಾಂಟ್ ಎಲ್ಲ ಬಂದು 80 ರುಪೀಸ್ ಎಕ್ಸ್ಪೋರ್ಟ್ ಸಿಗ್ತವೆ, ಇಲ್ಲಿ 120-150 ರುಪೀಸ್ ಹೇಳ್ತಾಯಿದ್ರು. ಇದು ಬಂದು ತೈವಾನ್ ಪಿಂಕು, 150 ರುಪೀಸ್ ಹೇಳ್ತಾಯಿದ್ರು ಒಂದು ಪ್ಲಾಂಟು. ಇದು ಅಬಿಯು ಫ್ರೂಟು, ಇದು ಬಂದು 600 ರುಪೀಸ್ ಹೇಳ್ತಾ ಇದ್ರು. ಇವನು ಏನು ನಡ್ಸಾರೆ ಇಲ್ಲಿ, ಇಲ್ಲಿ ನೋಡ್ಬೋದು. ಇದು ಬಂದು ಅದು ರಂಬೂಟಾನ್ ಎಲ್ಲ ಬಂದು 200 ರುಪೀಸ್ ಹೇಳ್ತಾ ಇದ್ರು. ಇದು ಮಿರಾಕಲ್ ಫ್ರೂಟ್ 200 ರುಪೀಸ್ ಪ್ಲಾಂಟ್ ಹೇಳ್ತಿದ್ರು. ಗೊತ್ತು, ಲಿಚಿ ಬಂದು 300 ರುಪೀಸ್ ಪರ್ ಪ್ಲಾಂಟ್ ಅಂತ ಹೇಳ್ತಾ ಇದ್ರು. ಇದು ಆಲ್ ಸೀಸನ್ ಲೆಮನ್ ಬಂದು 150 ರುಪೀಸ್ ಹಂಗೆ ಕೊಡ್ತಾ ಇದ್ರು ಗಿಡಗಳನ್ನೆಲ್ಲ. ಮನೆಯಲ್ಲೇ ಬಂದು 200 ರುಪೀಸ್ ಹೇಳ್ತಾ ಇದ್ರು. ನೋಡ್ಬೋದು ಬೆಣ್ಣೆಣ್ಣೆ ಆಕ್ಯುರೇಟಿ 600 ರುಪೀಸು. ಇದು ಜಬೋಟಿಕಾ ಬಾಬಾ ಅಂತ, ಇದು ಸ್ಮಾಲ್ ಗಿಡ 500 ರುಪೀಸು. ಇದು ಸ್ವಲ್ಪ ದೊಡ್ಡದಾಗಿರೋದು 1000 ರುಪೀಸು. ನಾನು ಕೂಡ ಒಂದು ಗಿಡ ತೊಗೊಂಬಂದೆ, 1000 ರುಪೀಸ್ ಕೊಟ್ಟು. ಇದು ತುಂಬ ಆಫ್ರಿಕನ್ದು ಮರದ ದ್ರಾಕ್ಷಿ ಅಂತ ಕರೀತಾರೆ, ತುಂಬ ಒಳ್ಳೆ ಹಣ್ಣು. ಅದು ದೊಡ್ಡ ಗಿಡ ಇದೆ, ತೋರಿಸ್ತೀನಿ ನಿಮಗೆ. ಇದೆಲ್ಲ ವಿವಿಧ ಬೇರೆ ಬೇರೆ ಜಾತಿಯಾದ ಜಾತಿ ಬಟಾಫ್ರೂಟ್ಗಳು. ಇದು ಬನಾನಾ ಮ್ಯಾಂಗೋ, ಇದರಲ್ಲಿ 2 ಥರ ಬರುತ್ತೆ ಕಲ್ಲರು, ಒಂದು ಎಲ್ಲೋ ಮತ್ತು ಪಿಂಕು. ಇದು ಜಬೋಟಿಕಾ ಬಾಬಾ, ಅದು 3 ಇಯರ್ ಪ್ಲ್ಯಾಂಟು, ಆಲ್ರೆಡಿ ಫ್ರೂಟ್ ಸ್ಟಾರ್ಟ್ ಆಗಿದೆ. 50,000 ಹೇಳ್ತಾ ಇದ್ರು, ಆಲ್ರೆಡಿ ಸೇಲ್ ಆಗೋಗಿದೆ ಅಂತ ಹೇಳ್ತಿದ್ರು. ಇಲ್ಲಿ ನೋಡ್ಬೋದು ಇದೆಲ್ಲ ತುಂಬ ಇದು ಬೇರೆ ನರ್ಸರಿ, ಒಂದೊಂದು ನರ್ಸರಿ ಒಂದೊಂದು ರೈಟ್ ಇತ್ತು, ಒಂದು 20, 30, 50 ರೂಪಾಯಿ ಹಿಂಗೆ ಡಿಫ್ರೆನ್ಸ್ ಪ್ರೈಸಸ್ ಎಲ್ಲ ಹೇಳ್ತಾ ಇದ್ರು. ಇದೆಲ್ಲ ಟೆರೆಸ್ ಗಾರ್ಡನ್ ಬೆಳೆಸುವಂಥ ಗಿಡಗಳು ಮತ್ತು ಇಂಡೋರ್ ಅಂದರೆ ಮನೇಲಿ ಬೆಳೆಸುವಂಥ ಗಿಡಗಳು. ಇದಕ್ಕೇನು ಬಿಸಿಲು ಬೇಕಾಗಿಲ್ಲ. ಇನ್ನು ರೇಟ್ ನೋಡ್ಬೋದು, ರೇಟು ಮತ್ತು ಆ ಗಿಡದ ನೇಮು ಮತ್ತು ರೇಟ್ ಅಲ್ಲೇ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಎಲ್ಲ ರೀತಿಯಾದಂಥ ಗಿಡಗಳು ಕೂಡ ಇವತ್ತು ಸಿಗ್ತಾ ಇದ್ದವು. Thank you.
ಗಿಡ ಹೋದ್ರೆ ತೀರು ಬರ್ತದೆ, ಹಿಂಗೆಲ್ಲ ಹೂವನು ಬರ್ತದೆ, ಪವನ ಇದು ಬಂದು ಮಧುರವನ. ಇಲ್ಲಿ ನೋಡ್ಬೋದು ಜಿ ಕೆ ವಿ ಕೆ ಅವರೇ ಬೇರೆ ಬೇರೆ ರೀತಿಯಾದಂಥ ಹೂವಿನ ಗಿಡಗಳು ಮತ್ತು ಎಲ್ಲ ತರಕಾರಿ ಗಿಡಗಳನ್ನು ಬೆಳೆದು ಪ್ರದರ್ಶನಕ್ಕಿಟ್ಟಿರುವಂಥದ್ದು. ಇಲ್ಲಿ ಇಲ್ಲಿ ಹಾಕಿರುವಂಥದ್ದು ಸೂರ್ಯಕಾಂತಿ ಗಿಡ ಮತ್ತು ಇಲ್ಲಿ ಜೇನು ಸಾಕಾಣಿಕೆ ಮಾಡಿದ್ದಾರೆ. ಅಂದರೆ ಜೇನು ಪೆಟ್ಟಿಗೆ ಇಟ್ಟು ಮತ್ತು ಸೂರ್ಯ ಹೇಗೆ ಪಾಲಿನೇಷನ್ ಆಗುತ್ತೆ ಅನ್ನೋದು ಮುಂದೆ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದನ್ನು ಇಲ್ಲಿ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ, ನೋಡ್ಬೋದು. ಇಲ್ಲಿ ಇದೆಲ್ಲ ಜೇನು ಸಾಕಾಣಿಕೆ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ತಿರುವಂಥದ್ದೆಲ್ಲ ಬೇರೆ ಜಾತಿಯ ಹೂವಿನ ಗಿಡಗಳು ಮತ್ತು ಮುಸ್ಕಿನ ಜವಳ ಮತ್ತು ಆಹಾರ ಧಾನ್ಯಗಳು. ಮುಸ್ಕಿನ ಜವಳ, ಸೂರ್ಯಕಾಂತಿ ಮತ್ತು ಅಲಸಂದೆ, ತೊಗರಿ, ಅವರೆ, ಹೆಸರುಕಾಳು, ಕಡಲೆಕಾಳು, ಈ ರೀತಿಯಾದಂಥ ಆಹಾರ ಧಾನ್ಯಗಳನ್ನ ಬೆಳೆದಿದ್ದಾರೆ, ಪ್ರದರ್ಶನಕ್ಕಿಟ್ಟಿದ್ದಾರೆ. ಇಲ್ಲೆಲ್ಲ ಬೆಳೆದು ನೋಡ್ತಾ ಇರ್ಬೋದು. ಇದೆಲ್ಲ ಹುರುಳಿ. ಆ ಕಡೆ ಬಂದು ಅಲಸಂದೆ ಬೆಳೆದಿದ್ದಾರೆ, ಈ ಕಡೆ ಬಂದಿದ್ದು ಸೂರ್ಯಕಾಂತಿ. ಇನ್ನು ನೀವಿಲ್ಲಿ ನೋಡ್ತಾ ಇರೋವಂಥದ್ದು ಪಾಲಿ ಹೌಸಲ್ಲಿ ಬೆಳೆಯುವಂತಹ ಗಿಡಗಳು. ಅಂದರೆ ಕಡಿಮೆ ನೀರಲ್ಲಿ ಪಾಲಿ ಹೌಸಲ್ಲಿ ಯಾವ್ಯಾವ ತರಕಾರಿಗಳು ಹೆಂಗೆ ಬೆಳಿಬೋದು ಅಂತ ತೋರಿಸ್ತಾ ಇದ್ದಾರೆ. ಇದು ಬಂದು ಅವರೆ ಗಿಡ, ಇದು ಉದ್ದ ಅವರೆ ಅಂತ ಬೆಳೆದಿದ್ದಾರೆ, ನೋಡ್ಬೋದು ನೀವು. ಇದೆಲ್ಲ ಚೆಂಡು ಹೂವು. ಈ ಕಡೆ ಒಳಗೆ ಬಂದರೆ ಪಾಲಿ ಹೌಸಲ್ಲಿ ವಿದೇಶೀಯವಾದಂಥ ತುಂಬ ತರಕಾರಿಗಳನ್ನು ಬೆಳೆದಿದ್ದಾರೆ. ಅಂದರೆ ಕಡಿಮೆ ನೀರಿನಲ್ಲಿ ಹೇಗೆ ಬೆಳ್ಬೋದು ಅಂತ ನಾವು ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೋಡ್ತಾ ಇರೋವಂಥದ್ದು ಬಳ್ಳಿ ಬೀನ್ಸ್ ಅಂತ. ಅಂದರೆ ನಾರ್ಮಲ್ ಬೀನ್ಸ್, ನಾವು ಕಡ್ಡಿಗೆ ನಾವೇನು ತಂತಿ ಕಡ್ಡಿ ಕಟ್ಟಿ ಬೆಳಿತೀವೋ ಅದೇ ಬೀನ್ಸ್ ಥರನೇ, ಮತ್ತು ತುಂಬ ಎತ್ತಕ್ಕೆ ಬೆಳೆಯುತ್ತೆ. ಇದು ಬಳ್ಳಿ ಥರ ಹಬ್ಕೊಂಡು ಹೋಗುತ್ತೆ. ಇದು ಪಾಲಿ ಹೌಸರು ಬೆಳೆದಿದ್ದಾರೆ. ಬಟ್ ಇದು ಅದರ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಇದು ತುಂಬ ಮೇಲೆ ಬಳ್ಳಿ ಥರ ಬೆಳ್ಕೊಂಡು ಹೋಗೋದ್ರಿಂದ ಸ್ವಲ್ಪ ತೀಳ್ಬೇಕಾದ್ರೆ ತುಂಬ ತೊಂದರೆ ಆಗುತ್ತೆ. ಅವ್ರು ಹೇಳ್ತಾ ಇದ್ರು ಏಣಿ ಹಾಕೊಂಡು ಮತ್ತು ಸ್ಟೇ ಇದು ಹಾಕೊಂಡು ತೀಳ್ಬೇಕು ಅಂತ. ಬಟ್ ನಾರ್ಮಲಾಗಿ ರೈತರು ಬೆಳೆದ ಆ ಥರ ಮಾಡೋಕ್ಕಾಗಲ್ಲ, ಪ್ರಾಕ್ಟಿಕಲಿ ಆಗಲ್ಲ. See me your face.
ಬಸ್ಸು ಚೈನೀಸ್ ಕ್ಯಾಬೇಜ್ ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ಯುರೋಪಿಯನ್ ಸೌತೆ, ಸೌತೆಕಾಯಿ. ಇದನ್ನು ಕೂಡ ಪಾಲಿಹೌಸಲ್ಲೇ ಬೆಳೆಯುವಂಥದ್ದು. ಈಲ್ಡ್ ವೈಸ್ ನೋಡಿದ್ರೆ ತುಂಬ ಈಲ್ಡ್ ಬರುತ್ತೆ, ಬಟ್ ಇದನ್ನು ಬಿಸಿಲು ಬೆಳೆಯೋದಕ್ಕಾಗಲ್ವಂತೆ, ಪಾಲಿಹೌಸಲ್ಲೇ ಬೆಳಿಬೇಕಂತೆ. ಮಾರ್ಕೆಟಿಂಗು ಗೊತ್ತಿಲ್ಲ, ಬಟ್ ಈಗ ಹೊಸದಾಗಿ ಡಿಕೆ ವಿಕೆಯಿಂದ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಈಲ್ಡಿಂಗ್ ವೈಸ್ ತುಂಬ ಈಲ್ಡ್ ಬರುತ್ತೆ. ನಾರ್ಮಲ್ ಸೌತೆಕಾಯಿ ಥರನೇ ಇದನ್ನು ಬೆಳೆಯುವಂಥದ್ದು, ಬಟ್ ನೆರಳಬೇಕು, ಪಾಲಿಹೌಸಲ್ಲಿ ಮಾತ್ರ ಬೆಳೆಯೋಕ್ಕಾಗುತ್ತಂತೆ. ಇದು ನೋಡ್ತಾ ಇರ್ಬೋದು, ಇದು ಬಂದು ಬಟರ್ ಬದನೆಕಾಯಿ. ಇದು ಬಂದು ಒಂದು ಕಾಯಿ ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆ ಜಿವರೆಗೂ ಒಂದು ಕಾಯಿ ಬರುತ್ತಂತೆ. ಬಟ್ ಒಳಗಡೆ ಬೀಜ ತುಂಬ ಕಮ್ಮಿ ಇರುತ್ತಂತೆ. ಇದು ಕೂಡ ಅಷ್ಟೇ ನೆರಳಲ್ಲಿ ಬೆಳೆಯುವಂಥದ್ದು, ಪಾಲಿಹೌಸಲ್ಲೇ ಬೆಳೆಯುವಂಥದ್ದು. ಈ ವೈಸ್ ತುಂಬ ಈಲ್ಡ್ ಬರುತ್ತೆ ನೋಡ್ಬೋದು. ಕ್ಯಾಪ್ಚರ್ ಮಾಡ್ಬೋದು. ಇದು SV 1574 ಅಂತ ಇದೆಯಲ್ಲ, ಇದು ನಿಮಗೆ ವಿಶೇಷ ನಿಮಗೆ ಇಲ್ಲದೇ
ಸ್ಪೇಸಿಂಗ್. ಇಲ್ಲಿ ನೋಡ್ತಾ ಇರೋಂಥದ್ದು ಹಿಂದೆ ಆಗಲೇ ಹೇಳಿದಾಗೆ ಬಳ್ಳಿಯವರೇ ಅಥವಾ ರೆಕ್ಕೆಯವರೇ ಅಂತ ನೋಡ್ಬೋದು. ಆ ಥರ ಕಾಯಿ ಬಿಟ್ಟಿದೆ, ಅದರೊಳಗೆ ಏನು ಕಾಯಿ ಇರುತ್ತೆ ಗೊತ್ತಿಲ್ಲ, ಬಟ್ ಅದಿನ್ನೂ ಬಳ್ತಿಲ್ಲ, ಇನ್ನೂ ಸ್ವಲ್ಪ ಈಗ ಬಿಟ್ಟಿದೆ. ಇದು ಒಂದು ಹೊಸ ವೆರೈಟಿ ಅಂತೆ. ಬೀಜದ ದಂಟು ಇವಾಗ ನೋಡ್ತಾ ಇರ್ಬೋದು, ದಂಟು, ಬೀಜದ ದಂಟು. ಅದರಲ್ಲಿ ಬೇರೆ ಬೇರೆ ಕಲರ್ ಬೇರೆ ಇದೆ. ಇದು ಬಂದು ಇದು ವೈಟ್ ಕಲರ್, ಇದು ರೆಡ್ ಕಲರ್ ಬರುತ್ತೆ. ಚಕೋತ ಗಿಡ ಅಧಿಕ ಇಳುವರಿಯನ್ನು ಪಡೆದಿದ್ದರು ಪಡೆಯುವುದು ಎಂದು ಈ ಮೂಲಕ ನನ್ನ ಸಮಯಕ್ಕೆ ಅದರಲ್ಲಿ ವಿಶೇಷವಾಗಿ ಬಿಸಿಎಫ್ 500 ಜೊತೆಗೆ ಎಲ್ಲಾ ರಾಜ್ಯಕ್ಕೂ ಸಹ ಬಹಳ ಅವಶ್ಯವಾಗಿದೆ. ಜೊತೆಗೆ ಸಕ್ಕರೆ ಕಾರ್ಖಾನೆಗಳು ಸಹ ಹೆಚ್ಚಿನ ಸಕ್ಕರೆ ಇರೋದ್ರಿಂದ ಅವರು ಸಹ ಹೆಚ್ಚಿನ ಇಲ್ಲಿ ನೋಡ್ತಾ ಇರೋಂಥದ್ದೆಲ್ಲ ರೇಷ್ಮೆಯಿಂದ ಪ್ರಿಪೇರ್ ಮಾಡಿರೋವಂತಹ ಎಲ್ಲ ಹೂವಿನ ಹೂವುಗಳು ಮತ್ತು ಹಾರಗಳು. ಇದು ಮನೆಯಲ್ಲೇ ಒಂದು ಸ್ಮಾಲ್ ಸ್ಕೇಲ್ ಸ್ಮಾಲ್ ಇಂಡಸ್ಟ್ರಿ ಥರ ಮಾಡ್ಕೊಂಡು ಇವರೇ ಮಾಡಿರೋವಂತಹ ಒಂದು ಹೂವಿನ ಗಿಡ ಹೂವುಗಳು ಮತ್ತು ಹಾರಗಳು. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ನೋಡ್ಬೋದು. ನಾನು ಕೂಡ ಈ ಕೃಷಿ ಮೇಳದಲ್ಲಿ 2 ಗಿಡ ತೊಗೊಂಬಂದೆ. ಎರಡು ಕೂಡ ಎಕ್ಸೋಟಿಕ್ ಫ್ರೂಟ್ಸು, ಒಂದು ಜಬೋಟಿಕಾ ಬಾಬಾ ಮತ್ತು ಇನ್ನೊಂದು ಅಬಿಯು ಅಂತ. ಇದು ಜಬೋಟಿಕಾ ಬಾಬಾ, ಇನ್ನೊಂದು ಬಂದು ಅಬಿಯು.